ಪ್ರೀತಿ ಎಷ್ಟು ಆಳವಾಗಿ ಮತ್ತು ಸತ್ಯವಾಗಿ ಇರುತ್ತದೆಯೋ ಅಷ್ಟೇ ಆಳವಾಗಿ ನೋವು ಕೂಡ ಸಿಗುತ್ತದೆ. ನಿಜವಾದ ಪ್ರೀತಿ ಯಾವಾಗಲೂ ಕೂಡ ಅಂತ್ಯವಾಗುವುದಿಲ್ಲ, ಆದರೆ ಸಮಯದೊಂದಿಗೆ ಮೌನವಾಗಿ ಬಿಡುತ್ತದೆ ಅಷ್ಟೇ. ಯಾವ ಸಂಬಂಧಗಳು ನಿಜವಾಗಿಯೂ ಆಳವಾಗಿರುತ್ತದೆಯೋ ಅವು ತೋರಿಕೆಯ ನಾಟಕವನ್ನು ಮಾಡುವುದಿಲ್ಲ. ಎಲ್ಲಿ ತೋರಿಕೆಯ ಆಡಂಬರವಿರುತ್ತದೆಯೋ ಅಲ್ಲಿಯ ಸಂಬಂಧಗಳು ತುಂಬ ಮೌಲ್ಯವಾಗಿರುತ್ತದೆ. ಈಗಿನ ಕಾಲದಲ್ಲಿ ಏನೆಂದರೆ ಯಾರು ಎಷ್ಟು ಸುಳ್ಳು ಹೇಳುತ್ತಾರೋ ಅವರನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಪ್ರಾಮಾಣಿಕರಾದವರು ಸಿಕ್ಕ ಸಿಕ್ಕವರ ಜೊತೆ ಗೆಳೆತನವನ್ನು ಮಾಡುವುದಿಲ್ಲ. ಯಾರಾದರೂ ನಿಮ್ಮೊಂದಿಗೆ ತುಂಬ ಕೋಪದಿಂದ ಮಾತನಾಡುತ್ತಿದ್ದರೆ ಅವರನ್ನು ಸ್ವಲ್ಪ ಲಕ್ಷ್ಯವಿಟ್ಟು ಕೇಳಿ, ಯಾಕೆಂದರೆ ಕೋಪದಲ್ಲಿ ಅವರು ಸತ್ಯವನ್ನೇ ಹೇಳುತ್ತಿರುತ್ತಾರೆ. ಕೆಲವು ಮಾತು ಮತ್ತು ನೆನಪುಗಳು ನಿದ್ದೆಯನ್ನು ಕಸಿದುಕೊಂಡು ಹೋಗುತ್ತವೆ. ಕೆಟ್ಟ ಸಮಯ ಎಂತಹ ತಿಚೋರಿ ಎಂದರೆ ಅಲ್ಲಿ ವಿಫಲತೆಯ ಆಯುಧಗಳು ದೊರೆಯುತ್ತದೆ. ಬೇರೆಯವರನ್ನು ನಿಯಂತ್ರಣದಲ್ಲಿ ಇಡುವುದು ದೊಡ್ಡ ಕೆಲಸವಲ್ಲ, ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಡುವುದು ದೊಡ್ಡ ಕೆಲಸ. ತುಂಬ ದಿನದಿಂದ ಒಬ್ಬ ನಿರೀಕ್ಷೆಯಲ್ಲಿರಬಹುದು, ನಡೆಯುತ್ತದೆ, ಆದರೆ ಆ ನಿರೀಕ್ಷೆ ಒಂದೇ ಕಡೆಯಿಂದ ಇದ್ದರೆ ತುಂಬ ನೋವು ಕೊಡುತ್ತದೆ. ಒಂದು ವೇಳೆ ನಿಮ್ಮ ಭವಿಷ್ಯ ಮಸುಕಾಗಿ ಕಾಣುತ್ತಿದ್ದರೆ ನಿಮ್ಮ ಧ್ಯಾನವನ್ನು ವರ್ತಮಾನದ ಕಡೆಗೆ ಕೇಂದ್ರೀಕರಿಸಬೇಕಾಗುತ್ತದೆ. ಕೆಟ್ಟ ಸಮಯ ಬಂದಾಗಲೂ ಅವರಿಂದ ತುಂಬ ಉಪಯೋಗವಾಗುತ್ತದೆ. ನಮ್ಮ ಜೀವನದಿಂದ ನಿಷ್ಪ್ರಯೋಜಕ ಜನರನ್ನು ಹೊರಗೆ ಹಾಕಿಬಿಡುತ್ತದೆ. ನಾವು ನಾವಾಗಿರಲು ನಾವು ಮಾಡುವ ಯೋಚನೆಗಳೇ ಕಾರಣ. ಅದರಿಂದ ನಾವು ಏನೇ ಹೇಗೆ ಯೋಚನೆ ಮಾಡುತ್ತೇವೆ ಎನ್ನುವುದರ ಬಗ್ಗೆ ಕಾಳಜಿ ಇರಲಿ. ಈ ಸಂಬಂಧಗಳ ಸಂತೆಯಲ್ಲಿ ಹೃದಯದಿಂದ ನಿಷ್ಕಲ್ಮಶವಾಗಿರುವವರೇ ಒಂಟಿಯಾಗಿ ಬಿಡುತ್ತಾರೆ. ಅವರು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನು ಬಳಸಿಕೊಳ್ಳುತ್ತಾ ಹೋಗುವರು. ನಾವು ಅದನ್ನೇ ಪ್ರೀತಿ ಎಂದು ತಿಳಿದುಕೊಳ್ಳುತ್ತೇವೆ. ಕಷ್ಟದ ಸಮಯದಲ್ಲಿ ನಮ್ಮ ಕೈ ಬಿಡುವ ಜನರು ಯಾವುದೇ ಸಂಬಂಧಗಳು ಶಾಶ್ವತವಲ್ಲ ಎಂಬುದನ್ನು ನೆನಪಿಸಿಬಿಡುತ್ತಾರೆ. ನೀವು ತಪ್ಪುಗಳನ್ನು ಕ್ಷಮಿಸಿ, ಆದರೆ ನಿಂದಿಸಬೇಡಿ. ಯಾರಿಗೆ ತಮ್ಮ ತಪ್ಪಿನ ಅರಿವೇ ಇರುವುದಿಲ್ಲವೋ ಅಂಥವರಿಂದ ದೂರ ಇರಿ. ಪ್ರೀತಿ ಹೆಸರನ್ನು ಹೇಳಿದರೆ ಹೃದಯದ ಬಡಿತ ಹೆಚ್ಚಾದರೆ ತಿಳಿದುಕೊಳ್ಳಿ, ಅಲ್ಲಿ ಆಳವಾದ ಪ್ರೀತಿ ಇದೆ ಎಂದರ್ಥ. ನಿಮ್ಮನ್ನು ಗೌರವಿಸುವವರೊಂದಿಗೆ ಮಾತನಾಡಿ. ಯಾರು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆಯೋ ಅವರೊಂದಿಗೆ ಮಾತನಾಡಬೇಡಿ. ಗಮನಹರಿಸುವುದಾದರೆ ನಿಮ್ಮ ಒಳ್ಳೆಯ ಭವಿಷ್ಯ ಮತ್ತು ಕೆರಿಯರ್ನ ಬಗ್ಗೆ ಯೋಚನೆ ಮಾಡಿ. ತಮ್ಮ ಬಣ್ಣವನ್ನೇ ಬದಲಾಯಿಸುವ ತುಂಬ ಜನರಿದ್ದಾರೆ. ಜನರ ಮಾತುಗಳಿಂದ ಬೇಜಾರು ಮಾಡಿಕೊಳ್ಳಬೇಡಿ. ಜನ ಮಾತನಾಡಿ ಹೋಗಿಬಿಡುತ್ತಾರೆ. ಯಾವಾಗ ಪರಿಸ್ಥಿತಿ ಬದಲಾಗುತ್ತದೆಯೋ ಆಗ ಜನರು ಮಾತನಾಡುವ ಧಾಟಿಯೇ ಬದಲಾಯಿಸುತ್ತಾರೆ. ಈಗ ನೀವು ಕೆಟ್ಟ ಪರಿಸ್ಥಿತಿಯಿಂದ ಸಾಗುತ್ತಿದ್ದರೆ ಸಾಗುತ್ತಲೇ ಇರಿ. ಆಗ ಕೆಟ್ಟ ಪರಿಸ್ಥಿತಿ ತಾನಾಗಿಯೇ ಹಿಂದೆ ಸರಿದು ಹೋಗುತ್ತದೆ. ಎಲ್ಲಿಯವರೆಗೆ ಅವರ ಸ್ವಾರ್ಥ ಇರುತ್ತದೆಯೋ ಅಲ್ಲಿಯವರೆಗೆ ನೀವು ತುಂಬ ಒಳ್ಳೆಯ ವ್ಯಕ್ತಿಯಾಗಿರಿ. ಯಾವಾಗ ನಾವು ಒಬ್ಬರ ಮೋಹದಲ್ಲಿ ಬೀಳುತ್ತೇವೆಯೋ ನಮಗೆ ಅವರ ಕೆಟ್ಟ ಗುಣಗಳು ಕಾಣಿಸುವುದಿಲ್ಲ. ಯಾವಾಗ ಒಬ್ಬರನ್ನು ದ್ವೇಷಿಸುತ್ತೇವೆಯೋ ಆಗ ಅವರ ಒಳ್ಳೆಯ ಗುಣಗಳು ಕಾಣಿಸುವುದಿಲ್ಲ. ಗೌರವ ಮತ್ತು ಸಮಯ ಹಾಗೂ ಸ್ಥಿತಿ ನೋಡಿ ಕೊಡಲಾಗುತ್ತದೆಯೇ ಹೊರತು ನಮ್ಮನ್ನು ನೋಡಿ ಅಲ್ಲ. ನಾಟಕದ ಸಂಬಂಧಗಳಿಗಿಂತ ಒಂಟಿತನ ಎಷ್ಟೋ ಒಳ್ಳೆಯದು ಎನಿಸುತ್ತದೆ. ಯಾರ ಮೇಲೂ ತುಂಬ ಅವಲಂಬಿತವರಾಗಬೇಡಿ. ಇಲ್ಲ ಅಂದರೆ ನೀವು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ಸಾಗುತ್ತೀರಿ. ನಿರೀಕ್ಷೆಗಳು ನೋವು ಕೊಡುತ್ತವೆ, ಆದರೂ ಏನೋ ಗೊತ್ತಿಲ್ಲ, ಜನರಿಂದ ನಿರೀಕ್ಷೆಯನ್ನೇ ಮಾಡುತ್ತಾ ಇರುತ್ತೇವೆ. ಎಲ್ಲಿ ನಮಗೆ ಮನಸ್ಸಿಲ್ಲವೋ ಅಲ್ಲಿ ಒತ್ತಾಯಪೂರ್ವಕವಾಗಿ ಮಾತನಾಡಲು ನಮಗೆ ಇಷ್ಟವಿಲ್ಲ ಅಷ್ಟೇ. ಆದರೆ ನಾವು ಅಹಂಕಾರಿಯಾಗಿ ಮಾತ್ರವಲ್ಲ, ಕಾಳಜಿ ಮಾಡದೇ ಇರುವುದೇ ಒಳ್ಳೆಯದು ಎನಿಸುತ್ತದೆ. ಯಾಕೆಂದರೆ ನಮ್ಮನ್ನು ತುಂಬ ಚೀಪಾಗಿ ನೋಡುತ್ತಾರೆ. ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದೇ ಆಗುತ್ತದೆ, ಕೆಟ್ಟದ್ದನ್ನು ಯೋಚಿಸಿದರೆ ಕೆಟ್ಟದ್ದೇ ಆಗುತ್ತದೆ. ಇಡೀ ದಿನ ನೀವು ಏನು ಯೋಚಿಸುತ್ತೀರೋ ನೀವು ಅದೇ ಆಗುತ್ತೀರಿ. ಆದ್ದರಿಂದ ಯಾವಾಗಲೂ ಒಳ್ಳೆಯದನ್ನು ಯೋಚಿಸಿ. ಹವ್ಯಾಸವಿದ್ದರೆ ಸಾಲದು, ಆ ಹವ್ಯಾಸವನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವಂತಹ ಕಲೆ ಗೊತ್ತಿರಬೇಕು.
ಆಗಲೇ ನಿಮಗೆ ಯಶಸ್ಸು ಸಿಗುವುದು. ಬೇರೆಯವರು ನಮ್ಮನ್ನು ಗುರುತಿಸಲಿಲ್ಲವೆನ್ನುವುದು ಸೋಲಲ್ಲ. ನಮ್ಮನ್ನು ನಾವು ಗುರುತಿಸಲಿಲ್ಲ ಎಂದಾದರೆ ಅದು ನಮ್ಮ ಸೋಲು.